ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಶುಭೋದಯ. ಇಂಡಿಯಾ ವರ್ಸಸ್ ಲೆಸಿಸ್ಟರ್ಶೈರ್ ಫೋರ್ ಡೇ ವಾರ್ಮ್ ಅಪ್ ಟೆಸ್ಟ್ ಮ್ಯಾಚ್ ಹೆಂಗಿತ್ತು ಅಂತ, ಅಂದ್ರೆ ಫಸ್ಟ್ ಡೇ ಹೆಂಗಿತ್ತು ಅಂತ ನೋಡ್ಬಿಡೋಣ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಶುಭೋದಯ. ಸೊ ಫಸ್ಟ್ ಡೇ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ಒಂಥರ ಡಾಮಿನೇಟ್ ಮಾಡ್ಬಿಟ್ರು ಬೌಲರ್ಸ್ಗಳು. ಅಂದ್ರೆ ನಿಮಗೆ ಆಡ್ತಿದ್ದು ಗೊತ್ತಿರೋದು, ನಾಲ್ಕು ಜನ ಅವ್ರ ಕಡೆ ಆಡ್ತಿದ್ರು ನಮ್ಮ ಇಂಡಿಯನ್ಸು. ರಿಷಭ್ ಅಂತೂ, ಪುಜಾರ, ಆಮೇಲೆ ಬುಮ್ರಾ ಅವರು, ಆಮೇಲೆ ಇನ್ನೊಬ್ರು ಪ್ರಸಿದ್ಧ ಕೃಷ್ಣ ಅವರು ಆಡ್ತಾ ಇದ್ರೆ ಅವ್ರ ಕಡೆಗೆ. ನಾಲ್ಕು ಜನ ಒಂಥರ ಓವರ್ಸೀಸ್ ಆಗಿ ಆಡ್ತಾ ಇದ್ರೆ. ಸೊ ಇಲ್ಲಿ ನಮ್ಮ ಕಡೆಗೆ ಬಂತು ಅಂದ್ರೆ, ಇಂಡಿಯಾ ಅವರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ರೋಹಿತ್ ಶರ್ಮಾ ಅವರು ಸ್ಟಾರ್ಟಿಂಗಲ್ಲಿ ಡೀಸೆಂಟಾಗಿ ಕಾಣಿಸ್ಕೊಂತಾರೆ. ಶುಭಮನ್ ಗಿಲ್ ಅವರು, ರೋಹಿತ್ ಶರ್ಮಾ ಅವರು ಚೆನ್ನಾಗೇನೆ ಆಡ್ತಾ ಇರ್ತಾರೆ, ಬಟ್ ಅವ್ರು ಇಬ್ಬರು ವಿಕೆಟ್ನು ಕೂಡ ಬೇಗ ತೆಗೆದು ಬಿಡ್ತಾರೆ ಲೆಸಿಸ್ಟರ್ಶೈರ್ ಅವರು. ಇಲ್ಲಿ ವಿಚಿತ್ರ ಏನು ಅಂತ ಅಂದ್ರೆ, ಇಂಡಿಯನ್ ಬೌಲರ್ಸ್ಗಳು ಸಕ್ಸಸ್ ಕಂಡಿಲ್ಲ. ಅಂದ್ರೆ ಪ್ರಸಿದ್ಧ ಕೃಷ್ಣ ಮತ್ತೆ ಬುಮ್ರಾ ಅವರೇನಿದ್ದಾರೆ, ಪ್ರಸಿದ್ಧ ಕೃಷ್ಣ ಅವ್ರಿಗೆ ಬರೀ ಒಂದೇ ಒಂದು ವಿಕೆಟ್ ಬರುತ್ತೆ, ಬುಮ್ರಾ ಅವರಿಗೆ ವಿಕೆಟೇ ಬರೋದಿಲ್ಲ. ರೋಮನ್ ವಾಕರ್ ಅಂತ ಮಿಂಚ್ ಬಿಡ್ತಾರೆ ಗುರು, ಐದು ವಿಕೆಟ್ ನ ತೆಗೆದ್ಬಿಟ್ಟು. ಇಂಡಿಯಾ ಮೇಲೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 5-4 ನ ತೆಗೆದಿದ್ದಾರೆ ಅಂತಂದ್ರೆ, ಇಂಗ್ಲೆಂಡ್ ಟೀಮ್ ಕಡೆ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ರೋಮನ್ ವಾಕರ್ ಅವರು. ಆಮೇಲೆ ಬಿಲ್ ಡೇವಿಸ್ ಅಂತ ಎರಡು ವಿಕೆಟ್ ನ ಎತ್ತಿದ್ದಾರೆ, ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ವಿಕೆಟ್ ನಿಂತಿದ್ದಾರೆ, ಜೊತೆಗೆ ಸ್ಟಾರ್ಟಿಂಗ್ ಅಲ್ಲೂ ಕೂಡ ಒಂದು ವಿಕೆಟ್ ನ ಎತ್ತಿದ್ದಾರೆ. ಸೊ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಕಟ್ ಹಾಕಿದ್ದಾರೆ ಬೇಗ 246 ಗೆ ಕಟ್ ಹಾಕಿದ್ದಾರೆ. ಇನ್ನ ಬ್ಯಾಟಿಂಗ್ ಆಡ್ತಿದ್ದಾರೆ ಇಂಡಿಯನ್ ಟೀಮ್ ಅವರು, ಪ್ರಾಬಬ್ಲಿ ಒಂದು 300 ರೇಂಜ್ ಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ, ಬಟ್ ಇನ್ನ ಎರಡು ವಿಕೆಟ್ ಅಷ್ಟೇ ಇರೋದು. ಏನಾದ್ರು ಶಮಿ ಅವರು ಬ್ಯಾಟಿಂಗ್ ಆಡ್ತಿದ್ದಾರೆ, ಶಮಿ ಅವರು ಮತ್ತೆ ನಿಮ್ಗೆ ಇಲ್ಲಿ ಮೈನ್ ಇಂಪಾರ್ಟೆಂಟು ಕೆ ಎಸ್ ಭರತ್ ಅವರು 70 ರನ್ ಅಲ್ಲಿ ಆಡ್ತಾ ಇದ್ದಾರೆ, ಪ್ರಾಬಬ್ಲಿ ಸೆಂಚುರಿ ಹೊಡಿಬೋದು ಅಂತ ಅನ್ಕೊಂಡಿದ್ದೀನಿ. ಸೆಂಚುರಿ ಹೊಡೆದ್ರು ಅಂತಂದ್ರೆ ಒಂದು 300 ರೇಂಜ್ ಗೆ ಹೋಗ್ತಾರೆ ಪಕ್ಕ. 300 ಒಂಥರ ಚೆನ್ನಾಗಿರುತ್ತೆ ಫಸ್ಟ್ ಇನಿಂಗ್ ಸ್ಕೋರ್ ಅಲ್ಲಿ. ಸೊ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಹೆಂಗ್ ಆಡ್ತಾರೆ ಲೆಸಿಸ್ಟರ್ಶೈರ್ ಅವರು ಅಂತ ನೋಡಬೇಕು. ಇದು 4 ದಿನದ ಟೆಸ್ಟ್ ಮ್ಯಾಚ್ ಅಷ್ಟೇ, ಇವತ್ತೇ ಪಕ್ಕ ಆಲ್ ಔಟ್ ಕೂಡ ಆಗ್ತಾರೆ, ಜೊತೆಗೆ ಅವರು ಕೂಡ ಆಲ್ ಔಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ. ಪಂತಣ್ಣ ಅವ್ರು ಬೇರೆ ಇದ್ದಾರೆ ಅವ್ರ ಕಡೆ, ಜೊತೆ ಪುಜಾರ ಅವ್ರು ಬೇರೆ ಇದ್ದಾರೆ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಕ್ವಶನ್ ಮಾರ್ಕ್ ಆಗಿದ್ದೇನು ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರಿಗೆ ಔಟ್ ಕೊಟ್ಟಿದ್ದು ನೀವು ನೋಡಿದ್ರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಲೆ ವೈರಲ್ ಆಯ್ತು ನಿನ್ನೆ. ಏನಕ್ಕೆ ಔಟ್ ಕೊಟ್ಟರು ಗುರು, ಕೀಪರ್ಗೆ ಕ್ಯಾರಿ ಆಗೈತೆ ಅಲ್ವಾ, ಏನಕ್ಕೆ ಔಟ್ ಕೊಟ್ಟಿರೋದು, ಔಟೇ ಅಲ್ಲ ಅದ್ ನೋಡ್ತು ಅಂದ್ರೆ ಎಲ್ ಬಿ ಡಬ್ಲ್ಯೂಗೆ ಗುರು ಔಟ್ ಕೊಟ್ಟಿರೋದು, ಕೀಪರ್ ಕ್ಯಾಚ್ಗೆಲ್ಲ ಔಟ್ ಕೊಟ್ಟಿರೋದು ಎಲ್ ಬಿ ಡಬ್ಲ್ಯೂಗೆ. ಕ್ರಿಕೆಟ್ ಬಸ್ ತಗ್ ನೋಡಿ ನೀವು, ಎಲ್ ಬಿ ಡಬ್ಲ್ಯೂಗೆ ಇದು ಔಟ್ ಕೊಟ್ಟಿರೋದು. ಏನಾಯ್ತು ಗುರು, ಏನಾಗಿದೆ ಅಂಪೈರ್ಗೆ ಅಂತೆಲ್ಲ ಕೇಳ್ಬೋದು, ಬಟ್ ಆಬ್ವಿಯಸ್ಲಿ ಡಿ ಆರ್ ಎಸ್ ಅದು ಇದು ರಿವ್ಯೂ ಸಿಸ್ಟಮ್ ಎಲ್ಲ ಏನು ಇರೋದಿಲ್ಲ ನಿಮಗೆ ವಾರ್ಮ್ಅಪ್ ಮ್ಯಾಚಲ್ಲಿ, ಅದನ್ನು ಕೇಳೋಕ್ಕೂ ಕೂಡ ಆಗೋದಿಲ್ಲ, ಸುಮ್ಮನೆ ಶಿಸ್ತಾಗಿ ಹೋಗ್ಬೇಕು ಅಂಪೈರ್ ಕೊಟ್ಟಿದ್ದ. ಅಂಪೈರ್ ಅವರ ಈ ಡಿಸಿಷನ್ ನೋಡ್ಬಿಟ್ಟು ಕೊಹ್ಲಿ ಅವರನ್ನ ಕಳೆದೋಯ್ತಾರೆ, ಏನಮ್ಮ ಡಿಸಿಷನ್ ಮಾಡ್ತಿದ್ಯಾ ನೀನು ಅಂತ ಕ್ವಶನ್ ಕೇಳ್ತಾರೆ. ಏನು ಉತ್ತರ ಕೊಡ್ತಾರೆ ಅಂಪೈರ್ ಅವರು, ಹಿಂಗಾಯ್ತು ಹಂಗಾಯ್ತು ಅಂದ್ಬಿಟ್ಟು ಕಳಿಸಿದ್ರು. ಅಂದ್ರೆ ಅದು ನಿಮಗೆ ನೋಡಿದ್ರು ಒಂದು ಬರಿಗಣ್ಣಲ್ಲಿ ನೋಡಿದ್ರಿ ಅಂತಂದ್ರೆ, ನಿಮಗೆ ಒಂದೇ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅಂದ್ರೆ ಈ ಆ್ಯಂಗಲಲ್ಲಿ ಕ್ಯಾಮ್ರಾ ಆ್ಯಂಗಲಲ್ಲಿ ನೋಡಿದ್ರಿ ಅಂತಂದ್ರೆ ಆ ಥರನೇ ಕಾಣದೆ, ಹಿಡ್ಜೋಡ್ಕೊಂಡು ಹೋಗಿರೋ ಥರನೇ ಕಾಣಿಸ್, ಬ್ಯಾಟ್ ಹಿಡ್ಜೋಡ್ಕೊಂಡು ಹೋಗಿರೋ ಥರ ಕಾಣಿಸಿದಷ್ಟೇ, ಬಟ್ ಎಲ್ ಬಿ ಡಬ್ಲ್ಯೂ ಆಗಿರೋ ಥರ ನಿಜವಾಗ್ಲೂ ಕಾಣಿಸಿದಿಲ್ಲ. ಪ್ಯಾಟ್ಸಿಗೆ ಸ್ವಲ್ಪ ತಾಕ್ತು ಅಂತ ಅನ್ಸುತ್ತೆ, ಬಟ್ ಔಟ್ ಸೈಡ್ದು ಆಫ್ ಸ್ಟಂಪಿನ ಇತ್ತದು, ಹಿಡ್ಜೋಡ್ಕೊಂಡು ಹೋಗಿಲ್ಲ ಅದು ಆ್ಯಕ್ಚುಲಿ, ಅದು ಪ್ಯಾಟ್ಸಿಗೆ ತಾಕೊಂಡೇ ಹೋಗಿರೋದು, ಅದು ಅಂಪೈರ್ಗೆ ಔಟ್ ಅಂತ ಕಾಣಿಸಿರ್ಬೋದು. ಕೀಪರ್ಗೆ ಕ್ಯಾರಿ ಆಗಿದೆ, ಪ್ಯಾಟ್ಸಿಗೆ ತಾಕ್ಬಿಟ್ಟು, ಅದು ಯಾವ ರೇಂಜ್ಗೆ ಔಟ್ ಅಂತ ನನಗಂತೂ ಗೊತ್ತಿಲ್ಲ. ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ನೀವು ನೋಡಿದ್ದೀರಾ ಅಂತ ಅಂದ್ರೆ. ಬಟ್ ಅಲ್ಟಿಮೇಟ್ಲಿ ಮ್ಯಾಮ್, ಇದು ವಾರ್ಮ್ಅಪ್ ಮ್ಯಾಚ್ ಆಗಿರೋದ್ರಿಂದ ಇವ್ರು ಸೆಂಚುರಿ ಹೊಡೆದ್ರು ಕೌಂಟ್ ಆಗಲ್ಲ, ಡಕೌಟ್ ಆದ್ರೂ ಕೌಂಟ್ ಆಗಲ್ಲ, ಏನೇ ಆದರೂ ಕೌಂಟ್ ಆಗೋದಿಲ್ಲ. ಸೊ ಮೈನ್ ಮ್ಯಾಚಲ್ಲಿ ಏನಾಗುತ್ತೋ ಅದೇ ಕೌಂಟ್ ಆಗೋದು. ಇವಾಗ ಕೆ ಎಸ್ ಭರತ್ ಅವ್ರು 70 ರನ್ ಹೊಡೆದಿದ್ದಾರೆ, ಇದೆಲ್ಲೂ ಕೂಡ ಕೌಂಟ್ ಆಗೋದಿಲ್ಲ. ಅಂದ್ರೆ ಅವ್ರ ಮೆಮೊರಿಯಲ್ಲಿ ಇರುತ್ತೆ, ನಾ ಲೆಸಿಸ್ಟರ್ಶೈರ್ ಅವ್ರ ಮೇಲೆ ಈ ತರ ವಾರ್ಮ್ಅಪ್ ಮ್ಯಾಚಲ್ಲಿ ಒಂದು ಸೆಂಚುರಿ ಹೊಡೆದಿದ್ದೆ ಅಂತರ ಅವ್ರ ನೆನಪಲ್ಲಿ ಇರ್ತೈತೆ, ಎಲ್ಲರೂ ರೆಕಾರ್ಡ್ ಅಲ್ಲಿ ಇರೋದಿಲ್ಲ. ಒಟ್ಟಿನಲ್ಲಿ ಮ್ಯಾಮ್, ಈ ಪ್ರಾಕ್ಟೀಸ್ ಮ್ಯಾಚ್ ಇಂದ ಯಾರಿಗೆ ಯೂಸ್ ಆಯ್ತೋ ಯೂಸ್ ಆಗಿಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಲೆಸಿಸ್ಟರ್ಶೈರ್ ಅವರ ಅಂದ್ರೆ ಫಾಕ್ಸಸ್ ಟಿ ವಿ ಅಂತ ಇದೆಯಲ್ಲ, ಆ ಯೂಟ್ಯೂಬ್ ಚಾನಲ್ಗಂತೂ ಯೂಸ್ ಆಯಿತು. ಈ ಮ್ಯಾಚ್ ತಡಗಾಗಿನ ಮುಂಚೆ 47,000 ಸಬ್ಸ್ಕ್ರೈಬರ್ಸ್ ಅಲ್ಲಿ ಇರ್ತಾರೆ, ಇವಾಗ ನೋಡಿ ಮ್ಯಾಮ್ 1,20,000 ಪ್ಲಸ್ ಸಬ್ಸ್ಕ್ರೈಬರ್ಸ್, ಅರೌಂಡ್ 70,000 ಪ್ಲಸ್ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿದ್ದಾರೆ ಹೊಸದಾಗಿ. ಇನ್ನೂ ಕೂಡ ಆ್ಯಡ್ ಆಗ್ತಾರೆ, ಇನ್ನೊಂದು 3 ದಿನ ನಡೆಯುತ್ತಲ್ಲ, 3 ದಿನ ಲೈವ್ ಸ್ಟ್ರೀಮಲ್ಲಿ ಅರೌಂಡ್ ಒಂದು 300K ದಾಟಿದ್ರು ದಾಟ್ಬೋದು, ಹೇಳೋದಿಕ್ಕಾಗೋದಿಲ್ಲ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಒಟ್ಟಿನಲ್ಲಿ ಯಾರಿಗೆ ಯೂಸ್ ಆಯಿತು ಯೂಸ್ ಆಗಿಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವರು ಯೂಟ್ಯೂಬ್ ಚಾನಲ್ ಅಂತೂ ಉದ್ದಾರ ಆಯಿತು. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನನ್ಸುತ್ತೆ ಸೆಕೆಂಡ್ ಡೇ ಯಾರು ಚೆನ್ನಾಗಿ ಆಡ್ಬೋದು ಲೆಸಿಸ್ಟರ್ಶೈರ್ ಅವ್ರ ಕಡೆ ಅಂತ, ಅಂದ್ರೆ ಪುಜಾರ ಇದ್ದಾರೆ ಪಂತ್ ಇದ್ದಾರೆ, ಯಾರು ಚೆನ್ನಾಗಿ ಆಡ್ಬೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಗಾಯ್ಸ್, ಬಾಯ್.